ಸಿದ್ದರಾಮಯ್ಯ ಸಿಎಂ ಆದರೆ ಸಿಂಗಲ್ ಡಿಸಿಎಂ ಪಟ್ಟ ಇರುತ್ತ? ಹೈಕಮಾಂಡ್ ಸಂಧಾನ ಸೂತ್ರದಲ್ಲಿ ಹಲವು ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಆದರೆ ಸಿಂಗಲ್ ಡಿಸಿಎಂ ಪಟ್ಟ ಇರುತ್ತ? ಇದ್ಯಾವುದು ಕೂಡ ಅಂತಿಮ ಅಲ್ಲ. ಈ ರೀತಿಯ ಲೆಕ್ಕಾಚಾರಗಳಾಗುವ ಸಂಭವ ಇದೆ ಅಥವಾ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಡಿಸಿಎಂ ಪಟ್ಟ ಅಂತ ಬಂದಾಗ ನಿನ್ನೆ ತನಕ ಇದ್ದಂತಹ ಸುದ್ದಿ 3-4 ಡಿಸಿಎಂ ಪಟ್ಟ ಅಥವಾ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬಹುದು. ಅದರಲ್ಲಿ ಕೆಲವು ಸಮುದಾಯಗಳನ್ನ ಗುರಿಯಾಗಿಸಿಕೊಂಡು ಲಿಂಗಾಯತರು, ದಲಿತರು, ಮುಸಲ್ಮಾನರು ಮತ್ತು ಹೀಗೆ ಒಟ್ಟು ಒಕ್ಕಲಿಗರು ಅಂತ ಪ್ರಬಲ ಸಮುದಾಯವನ್ನ ಗಮನದಲ್ಲಿರಿಸಿಕೊಂಡು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋ ಸಂಭವ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಇನ್ನೊಂದು ಮಾತು, ಒಂದು ವೇಳೆ ಸಿದ್ದರಾಮಯ್ಯ ಅವರೇ ಮೊದಲನೇ ಟರ್ಮ್ನಲ್ಲಿ ಸಿಎಂ ಆದರೆ ಡಿಸಿಎಂ ಪಟ್ಟ ಎಷ್ಟು ಹಂತಗಳು, ಅಂದರೆ 3 ಜನನ ಅಥವಾ ಒಬ್ಬರ ಅಂತ ನೋಡೋದಾದರೆ ಒಬ್ಬರು ಇರಬಹುದಾ ಅನ್ನುವಂತಹ ಮಾತು ಈಗ ಮುನ್ನೆಲೆಗೆ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಚೀಫ್ ರವೀಶ್ ನೀಡ್ತಾರೆ. ರವೀಶ್, ಒಂದು ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲ, ಅದರ ಜೊತೆಗೆ ನಿನ್ನೆ ತನಕ ಕೇಳಬಂದಂತಹ ಮಾತು ಸಿಎಂ ಜೊತೆಗೆ 3-4 ಡಿಸಿಎಂ ಪಟ್ಟ ಅಥವಾ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬಹುದು ಅಂತ. ಒಂದು ವೇಳೆ ಸಿದ್ದರಾಮಯ್ಯ ಸಿಎಂ ಆದರೆ ಡಿಸಿಎಂ ಹುದ್ದೆಗಳ ಸಂಖ್ಯೆ ಎಷ್ಟಿರ್ಬೋದು? ಶಿವಕುಮಾರ್ ಸಿಎಂ ಆದರೆ ಡಿಸಿಎಂ ಹುದ್ದೆಗಳ ಸಂಖ್ಯೆ ಹೇಗಿರ್ಬೋದು? ಇದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದಾದ್ರೆ ರವೀಶ್. ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ರೇ ಸಾಮ್ರಾಜ್ಯದಲ್ಲೇ ಬಹಳಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಪ್ರಮುಖವಾಗಿ ಇನ್ನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಯಾರನ್ನ ಸಿಎಂ ಮಾಡಬೇಕು ಮತ್ತೆ ಏನ್ ಮಾಡಬೇಕು ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ಆದ್ರೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಂದ್ ವೇಳೆ ಏನಾದ್ರೂ ಸಿದ್ದರಾಮಯ್ಯ ಅವರನ್ನೇ ಸಿಎಂ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಪ್ಪೋದಾದ್ರೆ ಮತ್ತೆ ಅವರಿಗೆ ಏನಾದ್ರೂ ಕಾಂಗ್ರೆಸ್ನ ಶಾಸಕರ ಬಲ ಇದೆ ಅಂತ ಹೇಳೋದಾದ್ರೆ ಆ ಸಂದರ್ಭದಲ್ಲಿ ಡಿಸಿಎಂ ಅನ್ನ 3-4 ಅಥವಾ ಸೃಷ್ಟಿ ಮಾಡೋದು ಆಗಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಂದ್ರೆ ಅಂತ ಒಂದು ಸನ್ನಿವೇಶ ಏನಾದ್ರೂ ಬಂದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು 1 ಪವರ್ 센ಟರ್ ಮತ್ತೆ ಸಿದ್ದರಾಮಯ್ಯ ಅವರು 1 ಪವರ್ 센ಟರ್, ಈ 2 ಪವರ್ 센ಟರ್ಗಳನ್ನು ಮಾತ್ರ ಉಳಿಸ್ಕೊಂಡು ಉಳಿದಿರ್ತಕ್ಕಂತ ಯಾವ್ದನ್ನು ಕೂಡ ಮಾಡದೆ ಕಮಾಂಡ್ ಒಂದು ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಆಫರ್ಗೆ ಒಪ್ಪಬೇಕಾಗತ್ತೆ. ಅಂದ್ರೆ ಮೊದಲಾರ್ಧದಲ್ಲಿ ಸಿದ್ದರಾಮಯ್ಯ ಸಿಎಂ ಆದ್ರೆ ನೀವು ಡಿಸಿಎಂ ಆಗಿರಿ, ನಿಮ್ಮ ಒಬ್ಬರನ್ನೇ ಡಿಸಿಎಂ ಮಾಡ್ತೀವಿ, ಜೊತೆಗೆ ನಿಮ್ಗೆ ಪ್ರಬಲ ಖಾತೆಗಳನ್ನ ಕೊಡ್ತೇವೆ ಅನ್ನೋ ಸೂತ್ರವನ್ನ ಮುಂದಿಡ್ಬೋದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇಂತಹ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಒಂದು ಮಾತಿದೆ, ಒಂದ್ ವೇಳೆ ಏನಾದ್ರೂ ಮೊದಲಾರ್ಧದಲ್ಲಿ ಸಿಎಂ ಮಾಡ್ಲಿಲ್ಲ ಅಂತ ಆದ್ರೆ ಖಂಡಿತವಾಗಿ ಕೂಡ ನಾನು ಸರ್ಕಾರದ ಭಾಗ ಆಗಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರ ಆಪ್ತರ ಬಳಿ ಡಿಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ಅಂತ. ಹಾಗಾಗಿ ಇಂತಹ ಕ್ಲಿಷ್ಟಕರವಾಗಿರ್ತಕ್ಕಂತ ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಬಗೆ ಇರುತ್ತೆ ಕಾದು ನೋಡ್ಬೇಕಾಗಿದೆ. ನೀವು ಇನ್ನೊಂದು ಹೇಳಿದ್ರಿ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಅಂತ ಆ ಸಂದರ್ಭದಲ್ಲಿ ಜಾತಿವಾರು ಸಿಎಂ ಅನ್ನ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 3 ಅಥವಾ 4 ಸಿಎಂ ಗಳನ್ನ ಮಾಡಿ ಡಿಕೆ ಶಿವಕುಮಾರ್ ಅವ್ರನ್ನ ಕಂಟ್ರೋಲ್ ಇಡುವಂತ ಪ್ರಯತ್ನವೂ ಕೂಡ ಆಗ್ಬೋದು. ವಿದ್ಯಾ, ಥ್ಯಾಂಕ್ ಯು ರವೀಶ್ ತಮ್ಮ ಡೀಟೇಲ್ಸ್ಗೆ.